ಬಿಸಿ ತುಪ್ಪ ಬಿಸಿ ತುಪ್ಪ ಅಂತೀವಿ ನಾವು ಬಿಸಿ ತುಪ್ಪ ಅಂತ ಯಾಕಂತೀವಿ ಅಂದರೆ ಬಿಡ್ತೀವಿ ಗಂಟ್ಲಲ್ಲಿದೆ ನುಂಗಕ್ಕೂ ಆಗೋದು ಉಗುಳಕ್ಕೂ ಆಗೋದು ನುಂಗಿದ್ರೆ ಹೊಟ್ಟೆ ಸುಟ್ಟು ಹೋಗುತ್ತೆ ಉಳಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ ಅಂತ ಹಾಗೆ ಗ್ಯಾರಂಟಿ ಯೋಜನೆಗಳ ಅದಂಗೆ ಕಾಣಿಸ್ತಾ ಇದೆ ಈಗ ಶಾಸಕರುಗಳ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ರು ಕ್ಷೇತ್ರಕ್ಕೆ ಇಲ್ಲ ನಮಗೆ ಅನುದಾನ ಅನುದಾನ ಕೆಲಸ ಕೆಲಸ ಅಂತ ಕೇಳ್ತಿದ್ದಾರೆ ಜನ ಶಾಸಕರು ಕೇಳಿದ್ರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಭಾಷಣ ಮಾಡಿದ್ರು ಕೆಲವು ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕಿದ್ರಷ್ಟೇ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ ಇಲ್ಲದೇ ಇದ್ರೆ ಮುಂದುವರಿಯೋದಿಲ್ಲ ನೋಡಿ ಅಂತ ಆ ನಂತರ ಕೆಲವು ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಭಾಷಣ ಮಾಡಿದ್ರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು 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 ಖಜಾನೆ ಖಾಲಿಯಾಗಿ ಹೋಗಿದೆ ಆದರೂ ಅಷ್ಟರ ಮಧ್ಯದಲ್ಲಿ ನಾವು ಕ್ಷೇತ್ರಕ್ಕೆ ಅನುದಾನ ತಂದಿದ್ದೀವಿ ಯಾಕಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಕ್ಲೋಸ್ ಆಗಿದ್ದೀವಿ ಅಂತ ಬಸವರಾಜ ರಾಯರೆಡ್ಡಿ ಥರದ ಮಾಜಿ ಸಚಿವರವರು ಹಿರಿಯ ಶಾಸಕರು ಭಾಷಣ ಮಾಡಿದ್ರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇತ್ತು ಹಿಂಗೆ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ಈಗ ಆ ಒತ್ತಡ ದಿಲ್ಲಿಗೆ ಹೋಗಿದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ದರು ಒಂದು ಎ ಸಿ ಸಿ ಸಭೆ ಇತ್ತು ಆ ಮೂರು ನಿರ್ಣಯಗಳನ್ನು ಮಂಡಿಸಿದ್ದು ಎಲ್ಲ ನಿನ್ನೆ ಹೇಳಿದೆ ನಾನು ಆ ಸಭೆಗೆ ಅನೇಕ ಸಚಿವರುಗಳು ಕೂಡ ಹೋಗಿದ್ದರು ಆ ಪೈಕಿ ಇಬ್ಬರು ಸಚಿವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಮಾತಾಡಿದ್ದಾರೆ ಈಗ ಕೊಡ್ತಾ ಇರುವ ರೀತಿಯಲ್ಲೇ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಹೋದರೆ ಪರಿಸ್ಥಿತಿ ಕಷ್ಟ ಇದೆ ನಮ್ಮ ಕ್ಷೇತ್ರಕ್ಕೆ ನಮಗೆ ಕಾಲಿಡೋದಕ್ಕಾಗ್ತಿಲ್ಲ ಅನುದಾನ ಇಲ್ಲ ಏನೂ ಕೆಲಸಗಳಾಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅದಕ್ಕೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ರಂತೆ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಅಂದ್ರೇನು ಈಗ ನೂರು ಜನರಿಗೆ ಏನು ಕೊಡ್ತಾ ಇದ್ದೀವಲ್ಲ ನೂರು ಜನರ ಪೈಕಿ ಅನರ್ಹರು ಅನರ್ಹರು ಅಂದರೆ ಇನ್ ದ ಸೆನ್ಸ್ ಆರ್ಥಿಕವಾಗಿ ಚೆನ್ನಾಗಿರೋರು ಅವರು ಅವ್ರನ್ನ ಕಂಡು ಹಿಡಿದು ಅವ್ರನ್ನ ಫಲಾನುಭವಿಗಳ ಪಟ್ಟಿಯಿಂದ ಕೈ ಬಿಡೋಣ ನೂರಲ್ಲಿ ಮೂವತ್ತು ಜನ ಸಿಗಬಹುದು ನಲವತ್ತು ಜನ ಸಿಗಬಹುದು ಐವತ್ತು ಜನ ಸಿಗಬಹುದು ಅವರಿಗೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಇಲ್ಲ ಅಂತ ಹೇಳೋಣ ಆಗ ಉಳಿದಿರುವ ದುಡ್ಡಿನಲ್ಲಿ ಅನುದಾನ ಕೊಟ್ಟರೆ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಆಗುತ್ತೆ ಶಾಸಕರುಗಳ ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗತ್ತೆ ಅಂತ ಸಲಹೆ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇಳಿ ಅಂತ ಸರ್ಕಾರಕ್ಕೂ ಒತ್ತಡ ಹೇರಿ ಅಂತ ಸರ್ಕಾರ ಅಂದರೆ ಹೈಕಮಾಂಡ್ ಅದನ್ನು ದಿಲ್ಲಿ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ ಮಾತಾಡಿದ್ದಾರೆ ಅದರ ಬಗ್ಗೆ ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ದಾರೆ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರವರು ಅನ್ನಭಾಗ್ಯ ಯೋಜನೆ ಅವರ ಇಲಾಖೆಗೆ ಬರುತ್ತೆ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನೇನು ಬದಲಾವಣೆ ಇಲ್ಲ ಬಟ್ ಶ್ರೀಮಂತರಿಗೆ ಕೊಡೋದನ್ನ ಸಲ ಪರಿಷ್ಕರಣೆ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು ಸಚಿವರುಗಳ ಪೈಕಿ ಯಾರು ಏನನ್ನು ಆ ರೀತಿ ಯಾವುದು ಪರಿಷ್ಕರಣೆಗೆ ಗೃಹಲಕ್ಷ್ಮಿ ವಿಚಾರ ಮಾಡಬೇಕು ಅನ್ನಭಾಗ್ಯ ವಿಚಾರ ಮಾಡಬೇಕು ಆ ಕೆಲಸದಲ್ಲಿ ನಾವು ಇಬ್ಬರು ಕೂಡ ಕಾರ್ಯ ಪರಿಷ್ಕರಣೆ ಯಾವುದೇ ಒಂದು ಕೆಲಸ ಮಾಡುವಂಥ ಕಾಲದಲ್ಲಿ ಎನ್ಕ್ವೈರಿ ಮಾಡಬೇಕು ಯಾರು ಅರ್ಹ ಇರ್ತಾರೆ ಅವರು ಕೊಡಬೇಕು ಆ ಬಿ ಪಿ ಎಲ್ಗೆ ಅರ್ಹರ ಇಲ್ಲದವ್ರಿಗೆ ಎ ಪಿ ಎಲ್ಗೆ ಹೋಗ್ತಾರೆ ಎ ಪಿ ಎಲ್ ನಾವು ಸಬ್ಸಿಡಿ ಕೊಡ್ತೀವಿ ಈಗ ಮುಂದೆ ಮುಖ್ಯವಾಗಿ ಆಗಬೇಕಾಗಿರೋದು ಎಷ್ಟೇ ಕಾರ್ಡ್ ಬರಲಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಅರ್ಹರು ಕೊಡೋಣ ಅನರ್ಹರಿದ್ರೆ ಅವ್ರನ್ನ ಬೇಡ ಅನ್ನೋ ಮಾತು ಇದ್ರಂತ ಶಕ್ತಿ ಯೋಜನೆ ಏನು ಪರಿಷ್ಕರಣೆ ಮಾಡ್ತೀರಿ ಎಲ್ರಿಗೂ ಮಹಿಳೆಯರಿಗೆ ನೀವು ಟ್ರಾನ್ಸ್ಫರ್ ಮಾಡಿದಾಗ ಅದರಲ್ಲಿ ಏನು ಪರಿಷ್ಕರಣೆ ಮಾಡಕ್ಕೆ ಬರೋದಿಲ್ಲ ವಿದ್ಯುತ್ ಶಕ್ತಿ ಇನ್ನೂರು ಯೂನಿಟ್ ಹೇಳಿದೀವಿ ನೂರ ತೊಂಬತ್ತು ಭಾಗ ಜನ ಇನ್ನೂರು ಯೂನಿಟ್ ಕೆಲಗಡೆ ಅದರಲ್ಲಿ ಪರಿಶೀಲನೆ ಬೇಕಾಗೋದಿಲ್ಲ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ ಅಂಥವು ಪರಿಶೀಲನೆ ಪರಿಶೀಲನೆ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಮತ್ತೊಂದು ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ಸಹ ಸರ್ಕಾರ ಚಿಂತನೆ ಮಾಡಬೇಕಷ್ಟೇ ಅದು ಎಲ್ಲ ಕಡೆ ಚರ್ಚೆ ಇದೆ ಅದು ಆ ಥರ ಆಗ್ತಾ ಇದೆ ಅದು ಬಡವ್ರಿಗೆ ಸಿಗಬೇಕಂತ ಭಾಳ ಜನ ಅಭಿಪ್ರಾಯ ಇದೆ ಸೊ ಅವ್ರ ಸುಜೇಷನೇ ಇದೆ ಬಡವ್ರಿಗೆ ಸಿಕ್ಕರೆ ಇದು ನಮ್ಗೆ ಹೆಂಗಾರು ತುಂಬ ಶಕ್ತಿ ಇದೆ ಅಂತ ಬಹಳಷ್ಟು ನೌಕರು ಹೇಳ್ತಾರೆ ಚಿಂತನೆ ಮಾಡಬೇಕ್ರೆ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕಂತ ಅದು ಮಾನದಂಡ ನಮ್ದು ಮುಖ್ಯ ಗುರಿ ಅದು ಕಾರ್ಯಕ್ರಮ ಮಾಡಿರೋದು ಬಡವರಿಗೆ ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ ನಮ್ಮಲ್ಲಿ ಬಿ ಪಿ ಎಲ್ ಸುಮಾರು ಎಂಬತ್ತೆರಡು ಪರ್ಸೆಂಟ್ ನಮ್ಮ ನಮ್ಮ ರಾಜ್ಯದ ಎಲ್ಲರಿಗೂ ಬಿ ಪಿ ಎಲ್ ಇದೆ ಇದೆ ನಿಜವಾದಂತ ಬಿ ಪಿ ಎಲ್ ಯಾರ್ಯಾರು ಯಾರಿದ್ದಾರೆ ಅವ್ರಿಗೇ ಸಿಗಬೇಕು ಅನವಶ್ಯಕವಾಗಿ ಯಾರು ತಂದದ ಈಗ ನನ್ನಂತವ್ರು ಎಂ ಬಿ ಪಾಡ್ಲಿ ಬಿ ಪಿ ಎಲ್ ತಗೊಂಡಿದ್ರೆ ಅಂಥವ್ರಿಗೆ ಯಾಕೆ ಕೊಡಬೇಕು ಅನ್ನೋದೊಂದು ಒಂದು ಚಿಂತನೆ ಬಹಳಷ್ಟು ಇದೆ ಅದಕ್ಕೆ ಸಮಗ್ರವಾಗಿ ಸಹ ಏನು ಸಮೀಕ್ಷೆ ಆಗ್ಬೇಕಾಗ್ತದೆ ಇದು ಎಲೆಕ್ಷನ್ಗಿಂತ ಮೊದಲೇ ಗೊತ್ತಾಗಲಿಲ್ವಾ ಅಂತ ಜನ ಕೇಳ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸೈನ್ ಹಾಕಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ತಲುಪ್ಸಿದ್ರಲ್ಲ ಆವಾಗ ಅರ್ಹರೆಷ್ಟಿದ್ದಾರೆ ಅನರ್ಹರೆಷ್ಟಿದ್ದಾರೆ ಗೊತ್ತಾಗಲಿಲ್ವಾ ಅಂತ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರದ್ದು ಒಂದು ಭಾಷಣ ಭಯಂಕರ ವೈರಲ್ ಆಯಿತು ಕಾಕಾ ಸಾಹೇಬ ನಿನಗೂ ಫ್ರೀ ಮಹಾದೇವಪ್ಪ ನಿಗೂ ಫ್ರೀ ಅಂತ ಕಾಕಾ ಸಾಹೇಬ್ ಅರ್ಹನ ಅನರ್ಹನ ಮಹಾದೇವಪ್ಪ ಅರ್ಹರ ಅನರ್ಹರ ತಿಳ್ಕೋಬೇಕಲ್ಲ ನಂಗೂ ಫ್ರೀ ನಿಂಗೂ ಫ್ರೀ ಕಾಕಾ ಸಾಹೇಬಂಗು ಫ್ರೀ ಮಹಾದೇವಪ್ಪಂಗೂ ಫ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೊಂಬತ್ತನೇ ತಾರೀಕು ವರನಾದ ಬಿಳುಗುಲಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಸಿದ್ದರಾಮಯ್ಯನವರು ಇದನ್ನು ಕೇಳಿಸ್ಕೊಳ್ಳಿ ಒಮ್ಮೆ ನಾನು ಚೀಫ್ ಮಿನಿಸ್ಟರ್ ಇರುವಾಗ ಏಳು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಈಗ ಎಷ್ಟು ಕೆಜಿ ಮಾಡಿದ್ದಾರೆ ಐದು ಕೆಜಿ ಅಪ್ಪರ ಅಪರಮನೆಯಿಂದ ಕೊಡ್ತಿದ್ರ ಜನರ ದುಡ್ಡು ನಿಮ್ ದುಡ್ಡಿನಲ್ಲಿ ಏಳು ಕೆಜಿ ಕೊಡ್ಲಿಕ್ಕೆ ಇವರಿಗೆ ಹೊಟ್ಟೆ ಉರಿ ಬಂತಲ್ಲ ಏನಾದರೂ ಮನುಷ್ಯರ ಇವರು ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏಳು ಕೆಜಿ ಕೊಡೋದಲ್ಲ ಹತ್ತು ಕೆ ಜಿ ಅಕ್ಕಿಯನ್ನ ಫ್ರೀ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಡವರು ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಯಾರು ಹೊಸದು ಮಲಗಬಾರದು ಅದರ ಜೊತೆಗೆ ನಾವು ಇನ್ನು ಮೂರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಒಂದನೇ ಗ್ಯಾರಂಟಿ ಎರಡು ನೂರು ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ ನನಗೂ ಫ್ರೀ ನಿಮಗೂ ಫ್ರೀ ಮಾದೇವೊಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎರಡು ನೂರು ಯೂನಿಟ್ ದಯಾನಂದ ನಿಮಗೂ ಫ್ರೀ ಎರಡು ಯೂನಿಟ್ ಜೊತೆಗೆ ಯಾರು ಮನೆ ಯಜಮಾನಿ ಯಾರು ಇರ್ತಾರೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ನಿನಗಿಲ್ಲ ನಿಮ್ಮ ಮನೆಯವರಿಗೆ ಅವರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಎಷ್ಟಾಯಿತು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಯಾರು ಯುವಕರು ಉದ್ಯೋಗ ಇಲ್ಲ ಬಿ ಎಸ್ಸಿ ಬಿಕಾಂ ಬಿಎ ಸಿ ಎಂಎಸ್ಸಿ ಎಂಎ ಓದಿರ್ತಕ್ಕಂಥವರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಆಮೇಲೆ ಡಿಪ್ಲೊಮಾ ಪಾಸ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದುವರೆ ಸಾವಿರ ರೂಪಾಯಿ ಇದನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚುಬಿಟ್ಟಿದೀವಿ ಹಂಚಿಬಿಟ್ರು ಬಿಟ್ರು ಹೌದು ಈ ಘೋಷಣೆಯಾದ ನಂತರ ನಮ್ಮ ಆಫೀಸ್ ಒಂದ್ಸಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದ್ರು ನಾನೇ ಕೇಳಿದೆ ಅವ್ರಿಗೆ ಹೇಗೆ ಫೈನಾನ್ಷಿಯಲಿ ಫಿಟ್ ಆಗುತ್ತಾ ಈ ಯೋಜನೆ ದುಡ್ಡು ಎಲ್ಲಿಂದ ತರ್ತೀರಿ ಎಷ್ಟು ತರ್ತೀರಿ ಅವರೇ ಆರಾಮ್ಸೆ ಮಾಡ್ತೀವಿ ನೋಡ್ತಾಯಿರಿ ಎಂದಿದ್ರು ನೂರ ಮೂವತ್ತೈದು ಕ್ಷೇತ್ರಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದರು ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆದರು ಕಾಯಾವಾಚ ಮನಸ ಪ್ರಯತ್ನ ಪಟ್ಟರು ಅಷ್ಟು ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಲೋಕಸಭಾ ಚುನಾವಣೆ ಇತ್ತು ಕರ್ನಾಟಕದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳುವ ಮೂಲಕ ದೇಶದಾದ್ಯಂತ ಅದರ ಲಾಭವನ್ನು ಮಾಡಿಕೊಳ್ಳಬಹುದು ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅನ್ನುವ ಲೆಕ್ಕಾಚಾರದೊಂದಿಗೆ ಕೊಟ್ಟ ಮಾತನ್ನು ಈಡೇರಿಸಿದ್ದೀವಿ ಅಂತ ಗ್ಯಾರಂಟಿಗಳನ್ನು ಜಾರಿಗೆ ತಂದರು ಆ ಯುವ ನಿಧಿ ಒಂದು ಸ್ವಲ್ಪ ಲೇಟ್ ಆಯಿತು ಇರಲಿ ಮ ಗ್ರೌಂಡ್ ರಿಪೋರ್ಟ್ ಏನೇನಿದೆ ನಿಮ್ಮೆದುರಿಗೂ ಇದೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂತು ಈ ಸಲ ಬಜೆಟ್ನಲ್ಲಿ ಅದಕ್ಕಾಗಿ ಹಣವನ್ನು ಕೂಡ ಮೀಸಲಾಗಿಟ್ರು ಆದರೆ ನಾವು ಕಳೆದ ಸಲ ಸಾರಾ ಸಗಟಾಗಿ ಗ್ಯಾರಂಟಿಗೆ ಹೋಗ್ಬಿಡ್ತು ಈ ಸಲ ಗ್ಯಾರಂಟಿಗೆ ಎಷ್ಟು ದುಡ್ಡು ಅಭಿವೃದ್ಧಿ ಕಾರ್ಯಗಳಿಗೂ ಅಷ್ಟೇ ದುಡ್ಡು ಫಿಫ್ಟಿ ಫಿಫ್ಟಿ ಆಗಿದೆ ಕೆಲಸ ಮಾಡೋದಕ್ಕಿರುವ ದುಡ್ಡಿನಲ್ಲಿ ಎಕ್ಸಾಕ್ಟ್ಲಿ ಅಷ್ಟೇ ದುಡ್ಡು ಈ ಸಲ ಗ್ಯಾರಂಟಿ ಯೋಜನೆಗಳು ಬಟ್ ಎಷ್ಟು ಅಂತ ಕೊಟ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಅವ್ರದ್ದೇ ಪಕ್ಷದವ್ರು ಕೇಳ್ತಾ ಇದ್ದಾರೆ ಅವ್ರದೇ ಪಕ್ಷದವ್ರು ನೋಡಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ಲಾಭ ಬಡವರಿಗೆ ಸಿಗಬೇಕು ಈ ವಿಷಯದಲ್ಲಿ ದೂಸರಾ ಮಾತೇ ಇಲ್ಲ ನೋ ಒಂದು ಸರ್ಕಾರದ ಜವಾಬ್ದಾರಿಯನ್ನು ಉಳ್ಳವರಿಂದ ತೆರಿಗೆಯನ್ನು ಸಂಗ್ರಹಿಸಿ ಇಲ್ಲದೇ ಇರುವವರಿಗೆ ತಲುಪಿಸಬೇಕು ಸಿದ್ದು ನಾಮಿಕ್ಸ್ ಅಂತ ಕರೆದರು ಸಿದ್ದರಾಮಯ್ಯವರು ಅದನ್ನು ಸಿದ್ದು ನಾಮಿಕ್ಸ್ ಅದು ಆದರೆ ದಕ್ಷಿಣ ಭಾರತದಿಂದ ತೆರಿಗೆ ತಗೊಂಡು ಉತ್ತರಕ್ಕೆ ಯಾಕೆ ಕೊಡ್ತೀರಿ ಅನ್ನೋದು ಪ್ರಶ್ನೆ ಹೇಳ್ತಾ ಎಪ್ ಎತ್ತಾರೆ ಇಲ್ಲಿ ಇಲ್ಲವರಿಂದ ಉಳ್ಳವರಿಂದ ಪಡೆದು ಇಲ್ಲದೇ ಇರೋರಿಗೆ ಕೊಡಬೇಕು ಇಲ್ಲದೇ ಇರುವವರಿಗೆ ಮಾತ್ರ ಕೊಡ್ಬೇಕು ಅದನ್ನು ಕಾಕಾ ಸಾಹೇಬ್ಗೆ ಕಾಕಾ ಪಾಟೀಲ್ಗೆ ನಾನು ಮಾದೇವಪ್ಪಂಗೆ ನನಗೆ ನಿನಗೆ ಹಂಗಾಗಬಾರ್ದದು ಅದು ಎಲ್ಲಮ್ಮನ ಜಾತ್ರೆ ಅಲ್ಲ ಅದು ನಮ್ಮ ರಾಜ್ಯದಲ್ಲಿರುವ ಒಟ್ಟು ಕುಟುಂಬಗಳ ಪೈಕಿ ಶೇಕಡ ಎಂಬತ್ತರ ಎಂಬತ್ತೈದರಷ್ಟು ಕುಟುಂಬಗಳ ಬಿ ಪಿ ಎಲ್ ಇದ್ದಾವೆ ಲೆಕ್ಕಾಕಳಿ ನೂರಕ್ಕೆ ಎಂಬತ್ತೈದು ಕುಟುಂಬಗಳು ಬಡತನ ರೇಖೆಗಿಂತ ಕೆಳಗಿದ್ದೀವಿ ನಾವು ಅಂಥೇಳಿ ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದಾರೆ ಸಂಖ್ಯೆ ತೋರಿಸ್ತಾ ಇದ್ದೀವಿ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಅದರಲ್ಲಿ ಅಂತ್ಯೋದಯ ಬಿ ಪಿ ಎಲ್ ಎರಡು ಸೇರಿ ಎಕ್ಸಾಕ್ಟ್ ನಂಬರ್ಸ್ ಬರಲಿ ಹತ್ತು ಲಕ್ಷ ತೊಂಬತ್ತು ಸಾವಿರದ ಮುನ್ನೂರ ಅರವತ್ತು ಅಂತ್ಯೋದಯ ಕಾರ್ಡ್ಗಳು ಒಂದು ಕೋಟಿ ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಅರವತ್ನಾಲ್ಕು ಬಿ ಪಿ ಎಲ್ ಕಾರ್ಡ್ಗಳು ಹದಿನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಮಾತ್ರ ಎ ಪಿ ಎಲ್ ಕಾರ್ಡ್ಗಳು ನಮ್ಮಲ್ಲಿ ಅಬೋ ಪಾವರ್ಟಿ ಲೈನ್ ಕಾರ್ಡ್ಗಳು ಅಂದರೆ ಒಂದೂವರೆ ಕೋಟಿ ಕುಟುಂಬಗಳೇ ಇರಬಹುದು ಕರ್ನಾಟಕದಲ್ಲಿ ಅವುಗಳ ಪೈಕಿ ಶೇಕಡ ಎಂಬತ್ತೈದರಷ್ಟು ಬಿ ಪಿ ಎಲ್ಲು ಅಂತ ಅಂದ್ಬಿಟ್ರೆ ಇದೇನು ಲೆಕ್ಕಾಚಾರ ಏನು ರೀ ಇದು ಲೆಕ್ಕಾಚಾರನ ಮೊದಲಿಗೆ ಆಗಬೇಕಾಗಿರೋದು ಆ ಪರಿಷ್ಕರಣೆ ಬಿ ಜೆ ಡಿ ಎಸ್ನವ್ರು ಏನಾರು ಮಾತಾಡ್ಕೊಳ್ಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ದಯವಿಟ್ಟು ಬಿ ಪಿ ಎಲ್ ಕಾರ್ಡ್ದಾರ ನಿಜವಾಗ್ಲೂ ಉಳಿದ ರಾಜ್ಯಗಳೇ ಪರ್ ಪರ್ಸೆಂಟೇಜ್ ನೋಡಿ ತೆಲಂಗಾಣ ಅರವತ್ತೈದು ಪರ್ಸೆಂಟ್ ದಟ್ ಈಸ್ ದ ಹೈಯೆಸ್ಟ್ ನಮ್ಮಲ್ಲಿ ಎಂಬತ್ತೈದು ಪರ್ಸೆಂಟು ಅಂದರೆ ಬಿ ಪಿ ಎಲ್ ಕಾರ್ಡು ಹಂಚಿಬಿಟ್ಟಿದ್ದಾರೆ ಇವರು ಮುಂಚೆ ಹಾಂ ನೀನು ಬಿ ಪಿ ಎಲ್ಲು ನೀನು ಬಿ ಪಿ ಎಲ್ ತಗ ನಿನಗೊಂದು ಕಾರ್ಡು ತಗ ನಿನಗೊಂದು ಕಾರ್ಡು ಅಂತ ಹಂಚಿಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಇದೆಯಲ್ಲ ಅದು ನಿಜವಾಗಿಯೂ ಅವಶ್ಯಕತೆ ಇರುವಂಥ ಅದು ನಿಜವಾಗಿಯೂ ಸಹಾಯಕ ಅದು ಅದು ನಮಗೆ ಬೇಕು ಅದು ನಮಗೆ ಸಹಾಯ ಆಗುತ್ತೆ ಅಂತ ಜನ್ವಿನ್ ಕೇಸ್ಗಳ ಕರ್ನಾಟಕದಲ್ಲಿ ಮೂವತ್ತು ಪರ್ಸೆಂಟ್ ಕುಟುಂಬಗಳಿಗೆ ಇರಬಹುದು ಕರ್ನಾಟಕದ ನೂರಕ್ಕೆ ಮೂವತ್ತು ಶೇಕಡಾ ಕುಟುಂಬಗಳಿಗೆ ಅದರ ಅವಶ್ಯಕತೆ ಇದೆ ಎಂಬತ್ತೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡದಾರರು ಅಂತ ಹೇಳಿ ನಾವು ಎಲ್ಲ ಮನೆಗಳಿಗೂ ಕೊಡ್ತೀವಿ ಅಂದ್ಬಿಟ್ರೆ ಹಾಗೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದು ಅಂದಾಜು ಇರಬೇಕಾಗಿತ್ತದರದ್ದು ಆಯಿತು ಜುಮ್ಲಾ ಅದು ಜುಮ್ಲಾ ಅಂತ ಕರೀತಾರೆ ಮಾದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ ನಿನಗೂ ಫ್ರೀ ಈಗ ಸರಿ ಮಾಡಿಕೊಳ್ಳಬೇಕು ಅದು ಸರಿ ಮಾಡಿಕೊಳ್ಳಬೇಕಾದ ಸಮಯ ಈಗ ನೋಡಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇದೇ ಇದೇ ಸ್ಟುಡಿಯೋದಲ್ಲಿ ನೂರಾರು ಹತ್ತಾರು ಡಿಬೇಟ್ ಮಾಡಿದೆ ನಾನು ಏನು ಹೇಳಿದ್ರು ಕಾಂಗ್ರೆಸ್ ಒಕ್ತಾರರು ಏ ಬಿ ಜೆ ಪಿ ಸರ್ಕಾರ ಇದೆಯಲ್ಲ ರೀ ನಲವತ್ತು ಪರ್ಸೆಂಟ್ ತಿಂತಾ ಇದ್ದಾರೆ ಆ ನಲವತ್ತು ಪರ್ಸೆಂಟ್ ಸೋರಿಕೆಯನ್ನು ನಿಲ್ಲಿಸ್ಬಿಟ್ರೆ ಸಾಕು ಗ್ಯಾರಂಟಿ ಯೋಜನೆಗಳಿಗೆ ಬೇಕಾದಷ್ಟು ದುಡ್ಡೇ ಬಂದುಬಿಡುತ್ತೆ ಅಂದರು ನನಗೂ ಹಂಗಿದ್ರೆ ಕರೆಕ್ಟಾಗಿರ್ಬೋದು ಈ ಲೆಕ್ಕಾಚಾರ ಅನ್ನಿಸ್ತು ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟು ಬಿಡ್ತೀವಿ ಅಲ್ಲಿಗೆ ಭ್ರಷ್ಟಾಚಾರ ಹೋಗ್ಬೇಕು ಹೋಗಿ ಭ್ರಷ್ಟಾಚಾರಿಗಳಿಗೆ ಹೋಗಬೇಕಾಗಿದ್ದ ದುಡ್ನಲ್ಲಿ ಗ್ಯಾರಂಟಿ ಯೋಜನೆಗಳಾಗ್ತವಲ್ಲ ಅಂತ ನಾವು ವಂಡರ್ಫುಲ್ ವಂಡರ್ಫುಲ್ ಅಂದ್ಕಂಡೆ ಅವಾಗ ನೀವು ಅದಕ್ಕೆ ನೀವು ಅಪೀಲೇ ಇಲ್ಲ ಆ ವಾದಕ್ಕೆ ಆಮೇಲೆ ಕಿಸಾನ್ ಸಮ್ಮಾನ್ ನಿಧಿಗೆ ಮೂರು ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು ನಾಲ್ಕು ಸಾವಿರ ರಾಜ್ಯ ಸರ್ಕಾರ ಆಗ್ತಿತ್ತು ಏ ಗೃಹಲಕ್ಷ್ಮಿ ನಿಮ್ಮ ಹೆಂಡತಿ ಇದೀವಲ್ಲ ನಿಮ್ಗೆ ಯಾಕೆ ಅಂತ ರೈತರಿಗೆ ಹೇಳ್ಬಿಟ್ರು ನಾಲ್ಕು ಸಾವಿರ ನಿಂತು ರೈತರ ಮಕ್ಕಳಿಗೆ ಅಪ್ ಟು ಏಯ್ಟೀನ್ ಥೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಬರ್ತಾಯಿತ್ತು ಹದಿನೆಂಟು ಸಾವಿರ ತನಕ ಓದುವ ಮಕ್ಕಳಿಗೆ ಏ ನಿಮಗೆ ಭಾಗ್ಯ ನಿಮ್ಮ ಅಮ್ಮಂಗೆ ತಿಂಗಳ ಎರಡು ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ ನಿಮ್ಗೆ ಯಾಕೆ ಸ್ಕಾಲರ್ಶಿಪ್ಪು ನಿಂತೋಯಿತು ರೈತರು ಯಾರೋ ರೈತ ಜಮೀನಲ್ಲೊಂದು ಬೋರ್ವೆಲ್ ತೋಡಿಸ್ಕೊಂಡ್ರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಹೋಗಿ ಡೆಪಾಸಿಟ್ ಕಟ್ಟಿ ಬಂದರೆ ಆತನ ಆತನ ಜಮೀನಿನ ತನಕ ಕಂಬ ಹೂತು ತಂತಿ ಎಳೆದು ಟ್ರಾನ್ಸ್ಫಾರ್ಮರ್ ಹಾಕಿ ಕರೆಂಟ್ ಕನೆಕ್ಷನ್ ಕೊಡ್ತಾಯಿದ್ರು ಇನ್ನು ಮೇಲೆ ಅದರದಷ್ಟು ಖರ್ಚು ನಿಮ್ಮದೇ ಅಂದರು ಮೂವತ್ತು ನಲ್ವತ್ತು ಸಾವಿರ ರೂಪಾಯಲ್ಲಿ ಕರೆಂಟ್ ಕನೆಕ್ಷನ್ ಬರ್ತಾಯಿತ್ತು ರೈತರಿಗೆ ಈಗ ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಮೂರುವರೆಯಿಂದ ನಾಲ್ಕು ಲಕ್ಷ ಎರಡು ರೂಪಾಯಿ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ಆಯಿತು ಏರಿಸಿದ್ದು ನೀವು ಕುಡಿಯೋರ ಕತೆ ಅಂತೂ ಕೇಳಲೇಬೇಡಿ ಒಂದು ಮಧ್ಯಮ ವರ್ಗದ ಅಥವಾ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಬ್ಬ ಮನುಷ್ಯನಿಗೆ ಕುಡಿಯೋ ಅಭ್ಯಾಸ ಇತ್ತು ಅಂತ ಅನ್ಕೊಳ್ಳಿ ಎರಡು ಸಾವಿರ ಹೆಂಡ್ತಿಗೆ ಹಾಕಿದ್ದನ್ನು ಎರಡು ಸಾವಿರ ಈ ಬೆಲೆ ಏರಿಕೆಯಲ್ಲಿ ಗಂಡಂದು ಹೋಯಿತು ಮತ್ತು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ನಿಲ್ಲಿಸಿಬಿಟ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಬರುತ್ತೆ ಅಂದ್ಬಿಟ್ಟಿದ್ದು ನೀವು ಆ ಲೆಕ್ಕಾಚಾರದಲ್ಲಿ ಬೆಲೆ ಏರಬಾರ್ದಾಗಿತ್ತು ಬೆಲೆ ಏರಿದರೆ ಅದಕ್ಕೆ ಪ್ರಪೋರ್ಷನೇಟಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಬರಬೇಕಾಗಿತ್ತು ದುಡ್ಡು ಬಂದಿದೆಯಾ ನಿಮ್ಮ ಶಾಸಕರನ್ನು ಕೇಳಿ ನೋಡಿ ನಿಮ್ಮದೇ ಪಕ್ಷದ ಶಾಸಕರನ್ನು ಕೇಳಿ ನೋಡಿ ಮಾಧ್ಯಮದ ಮುಂದೆ ಎಲ್ಲರೂ ಮಾತಾಡಲಿಕ್ಕಿಲ್ಲ ಖಾಸಗಿಯಾಗಿ ಮಾತಾಡಿಸಿ ನೋಡಿ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ನಮಗೆ ಅಂತಾರೆ ವಿರೋಧ ಪಕ್ಷದವರು ಮಖಮಲ್ ಟೋಪಿ ಅಂತಿದ್ದಾರೆ ಎಲ್ರಿಗೂ ಕೊಡ್ತೀವಿ ಎಂದು ಈಗಾಗ ಪರಿಷ್ಕರಣೆ ಅಂತಿದ್ದೀರಿ ಅವರೇನೇ ಮಾತಾಡ್ಕೊಳ್ಳಿ ಹ್ಞೂ ಸಿದ್ದರಾಮಯ್ಯನವರೇ ಹದಿನಾಲ್ಕು ಬಜೆಟ್ ಮಂಡಿಸಿರುವ ಆರ್ಥಿಕ ತಜ್ಞರು ತಾವು ಏನಾಗಿದೆ ಎಡವಟ್ಟು ವಿರೋಧ ಪಕ್ಷದವರು ಏನೇ ಮಾತಾಡ್ಕೊಳ್ಳಿ ದಯವಿಟ್ಟು ಆ ಪಟ್ಟಿ ಪರಿಷ್ಕರಣೆ ಆಗಬೇಕು ಒಂದು ಕೋಟಿ ಒಂದು ಕಾಲು ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ಅಪಾರ್ಟ್ಮೆಂಟ್ ತಗೊಂಡಿರ್ತಾರೆ ಫ್ಲ್ಯಾಟ್ ತಗೊಂಡಿರ್ತಾರೆ ಅವ್ರ ಮನೆಗೆ ತಿಂಗಳ ಸಾವಿರದ ಇನ್ನೂರು ರೂಪಾಯಿ ಕರೆಂಟ್ ಬಿಲ್ ಕೊಡ ಕೊಡಬೇಡಿ ನೀವು ಅಂತೀರಿ ಇನ್ನೂರು ಯೂನಿಟ್ ತನಕ ಉಚಿತ ವಿದ್ಯುತ್ ಕೊಡ್ತೀವಿ ನಾವು ಅಂತ ಯಾಕೆ ಯಾಕದು ದಯವಿಟ್ಟು ಪರಿಷ್ಕರಣೆ ಮಾಡಿ ಅದನ್ನು ಆದರೆ ಅವನಿಗೆ ಉಚಿತ ವಿದ್ಯುತ್ ಕೊಡಲಿಲ್ಲ ಅಂದ್ರೆ ಅವನ ಅಪಾರ್ಟ್ಮೆಂಟ್ ಮುಂದಿನ ರೋಡ್ ರಿಪೇರಿ ಆಗಬೇಕು ನಿನಗೆ ಫ್ರೀ ಕರೆಂಟು ಇಲ್ಲ ಮನೆ ಮುಂದಿನ ರೋಡು ಹಂಗಿಂದ ಹಾಗೆ ಇರುತ್ತೆ ನೀನು ನಾವು ಹೆಚ್ಚು ಮಾಡಿರುವ ಪೆಟ್ರೋಲು ಡೀಸೆಲನ್ನು ನಿನ್ನ ಕಾರಿಗೆ ಹಾಕಿಸ್ಕೊಂಡು ಅಂತ ಹೇಳಬೇಡಿ ದಯವಿಟ್ಟು ಕೆಲಸಕ್ಕೆ ಕೆಲಸಗಳ ನಡೀಬೇಕು ನಿಜವಾದ ಅರ್ಹರಿಗೆ ಈ ಗ್ಯಾರಂಟಿ ಯೋಜನೆಗಳ ತಲುಪಬೇಕು ಯಾರಿಗೆ ನಿಜವಾಗಿಯೂ ಅವಶ್ಯಕತೆ ಇದೆಯೋ ಇನ್ನೂರು ಯೂನಿಟ್ ಉಚಿತ ಅಲ್ಲ ಇನ್ನೂರು ಯೂನಿಟ್ ತನಕ ಉಚಿತ ಅಷ್ಟು ಕರೆಂಟ್ ಬಿಲ್ ಸೇವ್ ಆದರೆ ಮನೆ ಖರ್ಚಿಗೆ ಒಂದಷ್ಟು ದುಡ್ಡು ಆಗುತ್ತೆ ಅನ್ನುವಂಥ ಕುಟುಂಬಗಳು ಇದಾವೆ ಅವರನ್ನು ಹುಡುಕಿ ಅವ್ರಿಗಷ್ಟೇ ಕೊಡಿ ಅದನ್ನು ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಮನೆ ಕೆಲಸಕ್ಕೆ ಹೆಣ್ಮಕ್ಳು ರೀ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾರೆ ಹತ್ತು ಹನ್ನೆರಡು ಸಾವಿರಕ್ಕೆ ಮೂರು ನಾಲ್ಕು ಸಾವಿರ ಒಂದೊಂದು ಮನೆಯಲ್ಲಿ ತಗೊಂಡು ದಿನಕ್ಕೆ ಎಂಟು ಹತ್ತು ಮನೆ ಮನೆ ಕೆಲಸ ಮಾಡ್ಕೊಂಡು ಹೋಗೋ ಹೆಣ್ಮ ಅವ್ರಿಗೆ ಬೇಕಾ ಯೋಜನೆ ಅವರಿಗೆ ಬಸ್ ಚಾರ್ಜ್ ಸೇವ್ ಆಗೋದಿದೆಯಲ್ಲ ದಟ್ ಇಸ್ ಬಿಗ್ ಮಂಬ ತುಂಬ ದೊಡ್ಡ ಸಹಾಯ ಅವ್ರಿಗೆ ಅವ್ರಿಗೆ ಬೇಕದು ಅವ್ರಿಗೊಂದು ವ್ಯವಸ್ಥೆ ಮಾಡಿ ಅವ್ರಿಗಷ್ಟು ತಲುಪಿಸಿ ಅದನ್ನು ಬಸ್ ಹತ್ತಿ ಆಧಾರ್ ಕಾರ್ಡ್ ತೋರಿಸಿದವ್ರಿಗೆಲ್ಲ ಆಧಾರ್ ಕಾರ್ಡ್ ತೋರಿಸಿದವ್ರಿಗೆಲ್ಲ ಪ್ರವಾಸೋದ್ಯಮ ಬೆಳೀತಾ ಇದೆ ಅಂತ ಲೆಕ್ಕಾಚಾರ ಕೊಡ್ತಾರಪ್ಪ ಪ್ರವಾಸೋದ್ಯಮ ಬೆಳೀತಾ ಇದೆ ನೋಡಿ ದೇವಸ್ಥಾನಗಳಿಗೆ ಜಾಸ್ತಿ ಉಂಡಿಗೆ ದುಡ್ಡು ಬರ್ತಾಯಿದೆ ನಮ್ಮಲ್ಲಿ ಪ್ರದೀಪ್ ಈಶ್ವರ್ ಬಂದಿದ್ದರು ನ್ಯೂಸ್ ಆರ್ ಸ್ಪೆಷಲ್ಗೆ ಅವರು ಹೇಳಿದ್ರು ಸರ್ಕ್ಯುಲೇಟ್ ಆಗುತ್ತೆ ದುಡ್ಡು ಎರಡು ಸಾವಿರ ರೂಪಾಯಿ ಗೃಹಿಣಿಗೆ ಹೋದರೆ ಆ ಎರಡು ಸಾವಿರ ಎಕನಾಮಿಗೆ ಬರುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ನಾ ಹೇಳಿದೆ ಹಂಗಿದ್ರೆ ನಾಲ್ಕು ಸಾವಿರ ಹಾಕಿ ಎಕನಾಮಿಕ್ ಆ್ಯಕ್ಟಿವಿಟಿ ಡಬಲ್ ಜಾಸ್ತಿ ಆಗುತ್ತಲ್ಲ ಆರು ಸಾವಿರ ಹಾಕಿ ತ್ರಿಬಲ್ ಜಾಸ್ತಿ ಜಾಸ್ತಿ ಆಗುತ್ತಲ್ಲ ಈಸ್ ದ್ಯಾಟ್ ದ ವೇ ಅರ್ಹರ್ ಯಾರು ಯಾರು ಕ್ಲಿಯರ್ ಬೈಫರ್ಕೇಶನ್ ಆಗಬೇಕು ಕರ್ನಾಟಕದಂಥ ಮುಂದುವರಿದ ರಾಜ್ಯದಲ್ಲಿ ಯಾವಾಗಲೂ ಹೇಳ್ಕತ್ತೀವಿ ನಾವು ಉತ್ತರ ಪ್ರದೇಶಕ್ಕೆ ಹೋಲ್ಸಿದ್ರೆ ಬಿಹಾರ ಅಭಿಮಾರು ರಾಜ್ಯಗಳಿಗೆ ರಾಜ್ಯಗಳಿಗೆ ಹೋಲಿಸಿದರೆ ಆರ್ ಡೆವಲಪ್ಡ್ ನೇಷ ಡೆವಲಪ್ಡ್ ಸ್ಟೇಟ್ ಅಂತ ಇಂಥ ರಾಜ್ಯದಲ್ಲಿ ಶೇಕಡಾ ಎಂಬತ್ತೈದು ಕುಟ್ ಎಂಬತ್ತೈದರಷ್ಟು ಕುಟುಂಬಗಳು ಬಿ ಪಿ ಎಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅದು ಹೆಂಗ್ರಿ ಸಾಧ್ಯ ಎಂಬತ್ತೈದು ಪರ್ಸೆಂಟ್ ಬಡತನದ ರೇಖೆಗಿಂತ ಕೆಳಗಿದಾರಾ ನಮ್ಮಲ್ಲಿ ಇಡೀ ದೇಶದಾದ್ಯಂತ ಕಾರ್ಗಳ ಸೇಲ್ ಜಾಸ್ತಿ ಆಗ್ತಾ ಇದೆ ಜನ ಹೆಚ್ಚೆಚ್ಚು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಟಿ ಡಿ ಎಸ್ ಕಟ್ಟೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಮಾತ್ರ ಎಂಬತ್ತೈದು ಪರ್ಸೆಂಟಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆಯಂತೆ ಹೆಂಗಿದು ಒಂದು ಲಾಜಿಕ್ ಕರೂ ಬೇಡವಾ ಅದಕ್ಕೆ ಇಷ್ಟು ಜನ ಇದ್ದಾರಪ್ಪ ಅವ್ರ ಕುಟುಂಬಗಳು ಯಾವ್ಯಾವ ಇದಾವೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ವಾ ಆದಷ್ಟು ಬೇಗ ಪರಿಷ್ಕರಣೆ ಆಗಬೇಕು ಆದಷ್ಟು ಬೇಗ ಈ ಪಟ್ಟಿ ಪರಿಷ್ಕರಣೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಜನರ ಪರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿಯ ಮನವಿ ಇದು ಕಳಕಳಿಯ ಮನವಿ ಹೌದು ಒಂಚೂರು ಟ್ರೋಲ್ ಆಗ್ತಿರಿ ಸಿದ್ದರಾಮಯ್ಯನವರೇ ಎಲೆಕ್ಷನ್ ಟೈಮ್ನಲ್ಲಿ ಕಾಕಾ ಸಾ ಕಾಕಾ ಪಾಟೀಲುಂಗು ಫ್ರೀ ಮಾದೇವಪ್ಪಂಗೂ ಫ್ರೀ ಅಂದಿದ್ರಲ್ಲ ಸಿದ್ದರಾಮಯ್ಯನವರೇ ಅಂತ ಅಂತಾರೆ ಜನ ಅನ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಹೊಡೆದ ಪ್ರತಿ ಗುಂಡು ಗುರಿ ತಲುಪೋದಿಲ್ಲ ಹಂಗೆ ಗ್ಯಾರಂಟಿ ಯೋಜನೆಗೆ ಒಂದು ಗುರಿ ಎಂತಿತ್ತಪ್ಪ ತಲುಪಿಲ್ಲ ಈಗ ಘೋಷಣೆ ಮಾಡಿದ್ದ್ಯಾಕೆ ವಿಧಾನಸಭಾ ಚುನಾವಣೆ ಲಾಭ ಆಗಲಿ ಅಂತ ಆಯಿತು ಲಾಭ ನೂರ ಮೂವತ್ತೈದು ಸ್ಥಾನ ಬಂದಿರಿ ಇಮ್ಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡಿದ್ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಲಿ ಅಂತ ಅಂದುಕೊಂಡ ಪ್ರಮಾಣಕ್ಕಾಗಿಲ್ಲ ಅಂದುಕೊಂಡ ಪ್ರಮಾಣಕ್ಕಾಗಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ರಾಜಕೀಯ ಲಾಭ ಹಾಗೆ ಆಗುತ್ತೆ ಅನ್ನೋದಾದರೆ ಪಕ್ಕದಲ್ಲಿನ ಆಂಧ್ರದಲ್ಲಿ ಜಗನ್ ಸೋಲ್ಲೇಬಾರದು ಜಗನ್ ರೆಡ್ಡಿ ಕರ್ನಾಟಕ ತಗೊಂಡು ಏನು ಮಾಡ್ತೀರಿ ಆಂಧ್ರ ಪ್ರದೇಶದಲ್ಲಿ ಕೊಟ್ಟಂಥ ಅವ್ನಿಗೆ ಗ್ಯಾರಂಟಿ ಅಂತ ಇಟ್ಟಿರಲ್ಲ ಬೇರೆ ಏನೋ ಕರೆದ್ರು ಆಂಧ್ರ ಪ್ರದೇಶದಲ್ಲಿ ಲೈಫ್ ಜಿಂಗಲಾಲ ಮಾಡಿಬಿಟ್ರು ಜನರದು ಗೆಲ್ಲಬೇಕಾಗಿತ್ತು ವಾಶ್ಔಟ್ ಆಗಿಬಿಟ್ರು ಮನುಷ್ಯ ವಾಶ್ಔಟು ಈ ರೀತಿಯಾದ ಯೋಜನೆಗಳು ಘೋಷಣೆಯಾದಾಗ ರಾಜಕೀಯ ಲಾಭವನ್ನು ಕೊಡ್ತವೆ ಇಂಪ್ಲಿಮೆಂಟ್ ಮಾಡಿದ ನಂತರ ಚುನಾವಣೆಗೆ ಹೋದಾಗ ತಂದೆ ತರುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಇದನ್ನು ತುಂಬ ಸಿಂಪಲ್ ಭಾಷೆಯಲ್ಲಿ ರಾಜಕೀಯ ತಿಳುವಳಿಕೆ ಇರುವಂಥವ್ರೊಬ್ಬರು ನನಗೆ ಹೇಳಿದರು ಜನ ನೀವೇನು ಕೊಡ್ತೀರಿ ಅದನ್ನು ನೋಡಿ ಓಟ್ ಹಾಕ್ತಾರೆ ಹೊರತು ಏನು ಕೊಟ್ಟಿದ್ದೀರಿ ಅನ್ನೋದು ನೋಡಿ ಓಟ್ ಹಾಕೋದಿಲ್ಲ ಅಂತ ಸೋ ಟ್ರೂ ಸತ್ಯ ಅಲ್ವಾ ಅದು ಏನು ಕೊಡ್ತೀರಿ ಹೇಳಿ ಅಂತ ಕೇಳ್ತಾರೆ ಓ ಅದನ್ನು ಕೊಟ್ಟಿದ್ದೀವಿ ಓಟ್ ಹಾಕೋಂದ್ರೆ ಹಾಕೋದಿಲ್ಲ ಜನ ಈ ದೇಶದ ಇತಿಹಾಸ ಇದೆ ಅಂದರು ಸತ್ಯ ಅನ್ನಿಸ್ತು ನನಗೆ ಮುಂದೇನು ಮಾಡ್ತೀರಿ ಅದನ್ನು ಹೇಳಿರಿ ಹಿಂದೆ ಮಾಡಿದ್ದೆಲ್ಲ ಬಿಟ್ಟ್ರಿ ಅಂತಾರೆ ನಮ್ಮ ದೇಶದ ಜನ ಅಂತ ನಿಜ ಅದು ಅದಕ್ಕೆ ಪರಿಷ್ಕರಣೆ ಶಬ್ದ ಚೆನ್ನಾಗಿದೆ ಇಂಪ್ಲಿಮೆಂಟ್ ಮಾಡಿ ಕೆ ಎಚ್ ಮಿನಿಯಪ್ಪನವರು ಅದು ಹೇಳ್ತಾಯಿದ್ರು ಶಕ್ತಿ ಯೋಜನೆಯಲ್ಲಿ ಏನು ಪರಿಷ್ಕರಣೆ ಮಾಡೋಕ್ಕಾಗತ್ತೆ ಅದರಲ್ಲೂ ಆಗಲಿ ಗೃಹಜ್ಯೋತಿ ಏನು ಪರಿಷ್ಕರಣೆ ಮಾಡೋದಕ್ಕಾಗತ್ತೆ ದಯವಿಟ್ಟು ಅದರಲ್ಲೂ ಆಗಲಿ ಗೃಹಜ್ಯೋತಿಯ ದುಡ್ಡು ನೀವು ಅದರಲ್ಲೊಂದು ಐವತ್ತು ಪರ್ಸೆಂಟ್ ಜನ ಕಡಿಮೆ ಆದರೆ ರೈತರಿಗೆ ಟಿ ಸಿ ಕೊಡ್ರಿ ಉಚಿತವಾಗಿ ಟಿ ಸಿ ಕೊಡ್ರಿ ನಮ್ಮ ದೇಶದಲ್ಲಿ ಎರಡೂವರೆ ಮೂರು ಲಕ್ಷ ಸಾಲಕರೇ ರೈತರು ನೇಣಾಕೊಂಡ್ಬಿಡ್ತಾರೆ ಅಂಥ ರೈತ ಬರಗಾಲದಲ್ಲಿ ಏನೋ ಒಂದು ಬೋರ್ ಹೊಡೆಸ್ಕೊಂಡಿದ್ದಾನೆ ಮೂರುವರೆ ನಾಲ್ಕು ಲಕ್ಷ ಕಟ್ಟಿ ಟ್ರಾನ್ಸ್ಫಾರ್ಮರ್ ಹಾಕಿಸ್ಕೊ ಅಂದರೆ ಎಲ್ಲಿಗೋಗ್ಬೇಕವನು ಇದೇ ಜ್ಯೋತಿಯ ದುಡ್ಡನ್ನು ಉಳಿಸಿ ಆತನಿಗೆ ಉಚಿತವಾಗಿ ಸಿ ಕೊಡ್ರಿ ನಿಮ್ಮ ಋಣ ಇಟ್ಕೊಳ್ಳೋದಿಲ್ಲ ರೈತ ಆ ನೀರಿನ ಜೊತೆ ತನ್ನ ಬೆವರನ್ನು ಹರಿಸಿ ಬೆಳೆ ಬೆಳೆದು ನಿಮ್ಮ ಹೊಟ್ಟೆ ತುಂಬಿಸ್ತಾನೆ ಅಂಥವನ್ನ ಹೊಟ್ಟೆ ಉರಿಸಿ ದೇವ್ರ ಮೆಚ್ಚಂಥ ಕೆಲಸ ಅಲ್ಲ ಅದು ಆದಷ್ಟು ಬೇಗ ಇದೊಂದು ಕೆಲಸ ಆಗಲಿ ಮಕಮಲ್ ಟೋಪಿ ಅಂತಿದ್ದಾರೆ ಆರ್ ಅಶೋಕ್ ಅವರು ಮೊದಲೇ ಯಾಕೆ ಹೇಳಿದರೆ ಅಂತ ಗೋವಿಂದ ಕಾರಜೋಡ್ರು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳವು ಕೇಳ್ತಾರೆ ಕೇಳಿಸ್ಕೊಳ್ಳಿ ಏನಂದ್ರು ಅಂತ ನೋಡಿ ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟು ಚರ್ಚೆ ಮಾಡಬೇಕಾಯಿತು ಎಷ್ಟು ಫಲಾನುಭವಿಗಳಿರ್ತಾರೆ ದುಡ್ಡು ಎಲ್ಲಿಂದ ಬರುತ್ತೆ ಫಸ್ಟು ನಮ್ಮ ಅಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗೆ ಅವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಾಯಾ ಪೈಸಾನು ಎಕ್ಸ್ಟ್ರಾ ಬರಲ್ಲ ಹಂಗೆ ಗೊತ್ತಿದ್ದು ಕೂಡ ಅರವತ್ತೈದು ಸಾವಿರ ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು ಐದು ಗ್ಯಾರಂಟಿ ಮಾಡಬೇಕಾಯ್ತು ಅದನ್ನು ಬಿಟ್ಟು ಸಂಪನ್ಮೂಲದೇ ಗ್ಯಾರಂಟಿ ಇಲ್ಲ ಐದು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ಚುನಾವಣೆ ಗೆಲ್ಲಬೇಕಾಯಿತು ಚುನಾವಣೆಗೆ ಏನೋ ಒಂದು ಜನಗಳು ಮಕ್ಕಮ್ ಟೋಪಿ ಹಾಕ್ತಾರೆ ಅಂತಾರಲ್ಲ ಹಂಗೆ ಟೋಪಿ ಹಾಕ್ಬಿಟ್ರು ಯಾವ್ಯಾವುದು ಘೋಷಣೆ ಮಾಡಿದ್ರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ ನೋಡಿ ಬಸ್ಗಳು ಅಂತೂ ಕೂಡ ಪಾಪ ಶಾಲಾ ಮಕ್ಕಳು ಅವ್ರನ್ನೆಲ್ಲ ರೋಡಿಗೆ ತಂದುಬಿಟ್ರಿ ಇವರು ಮತ್ತು ಅವಾಗ ಗೊತ್ತಾಗ್ಲಿಲ್ಲ ಇವ್ರಿಗೆ ತೊಂದರೆ ಆಗ್ತದ ನಾವು ಹೇಳಬಾರ್ದು ನಾಳೆ ಅಭಿವೃದ್ಧಿಗೆ ತೊಂದರೆ ಆಗ್ತದ ಯಾವುದನ್ನು ಕೊಡ್ಲಿಕ್ಕೆ ಸಾಧ್ಯದ ಅಷ್ಟನ್ನೇ ಹೇಳಬೇಕು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪ್ರತಿ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಕೊಡ್ತೀವಿ ಹೇಳಿ ಸುಳ್ಳು ಭರವಸೆ ಹೇಳಿದ್ರಿ ಇದೇ ರೀತಿ ಮೋಸದಾಟ ನಡೆಯೋದಿಲ್ಲ ಹಿಂದುಳಿದ ವರ್ಗದ ಅಂತ ತೇಳ್ಕೊಂಟ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಹೇಳ್ಕೊಳ್ಳೋರು ಅದಕ್ಕೆ ಕಟಿಬದ್ಧರಾಗಬೇಕು ಮತ್ತು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಯೋಜನೆಗಳನ್ನು ನಿಲ್ಲಿಸಬಾರ್ದು ಅಂತ ಒತ್ತಾಯ ಮಾಡ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್